ಕ್ರಿಸ್ತೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ವಂದಿಸ್ತಾ ತಂದೆ ದೇವರ ನಾಮ ಯೇಸು ಕ್ರಿಸ್ತ ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ಕ್ಲಾಸ್ ನಲ್ಲೂ ಕೂಡ ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡನ್ನ ನಾವು ನೋಡ್ತಾ ಬಂದಿದ್ವಿ. ಪ್ರಿಯರೇ, ಈ ಒಂದು ದಿನನೂ ಕೂಡ ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡು, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 13, ಕನ್ನಡದಲ್ಲಿ ಪುಟ ಸಂಖ್ಯೆ 13 ನಾವು ನೋಡುವಂತವರಾಗಿದ್ದೀವಿ. ನಾವು ಕಳೆದ ವಾರದಲ್ಲೂ ಕೂಡ ಕಳೆದ ಒಂದು ಕ್ಲಾಸ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅನ್ನ ನಾವು ಎಲ್ರು ಕೂಡ ತಿಳ್ಕೊಂತಾ ಇದ್ವಿ. ಯೇಸುಕ್ರಿಸ್ತ ತನ್ನ 31ನೇ ವಯಸ್ಸಿನಲ್ಲಿ ಯೆರೂಸಲೇಮಿಂದ ಹಿಂದಕ್ಕೆ ಬಂದಿದ್ದು ಒಂದು ಘಟನೆ ಬಗ್ಗೆ ನಾವು ಓದ್ತಾ ಇದ್ವಿ. ಅದನ್ನೇ ಈ ಒಂದು ದಿನನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಗಲೀಲಾಯದಲ್ಲಿ ಸಮುದ್ರದ ಹತ್ರ ಯೇಸು ಕ್ರಿಸ್ತರು ಮಾಡಿದಂತ ಒಂದು ವಿಚಾರನ ಈ ದಿನ ನಾವು ಅರ್ಥ ಮಾಡಿ ಓದುವಂತವರಾಗಿರೋಣ. ಮೊದಲನೇದಾಗಿ ನಾವು ಕಳೆದ ವಾರ ನಾವು ನಿಲ್ಸಿರುವಂತ ಒಂದು ಘಟನೆಯನ್ನೇ ಈ ಒಂದು ದಿನಾನ ನಾವು ಓದಿ ಅರ್ಥ ಮಾಡ್ಕೊಳ್ಳುವಂತಾಗಿರೋಣ. ಮತ್ತಾಯ 12ನೇ ಅಧ್ಯಾಯ 9ನೇ ವಚನದಿಂದ 21ನೇ ವಚನದವರೆಗೂ ಆ ಒಂದು ಘಟನೆ ಬಗ್ಗೆ ಈ ದಿನ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ನಮ್ಮ ಮಧ್ಯದಲ್ಲಿರುವಂತ ಸಹೋದರಿ ಆದಂತ ರಾಧಿಕಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಮತ್ತಾಯ 12ನೇ ಅಧ್ಯಾಯ 9ನೇ ವಚನದಿಂದ 21. ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈಬತ್ತಿದವನ ಒಬ್ಬನಿದ್ದನು. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕಾತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಕ್ಕೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವನೇ? ಕುರಿಗಿಂತ ಮನುಷ್ಯನು ಎಷ್ಟು ಹೆಚ್ಚು! ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಆದರೆ ಫರಿಸಾಯರು ಹೊರಕ್ಕೆ ಹೋಗಿ, ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಏಸು ಅದನ್ನು ತಿಳಿದು ಅಲ್ಲಿಂದ ಹೊರಟು ಹೋದನು. ಏಸುವಿನ ಡಂಭವಿಲ್ಲದ ಸ್ವಭಾವ. ಅನೇಕರು ಆತನ ಹಿಂದೆ ಹೋದರೂ ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿ ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಹೀಗೆ ಏಷಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಅದೇನೆಂದರೆ, ಈಗೋ ನನ್ನ ಸೇವಕನು ಈತನನ್ನು ನಾನು ಆರಿಸಿಕೊಂಡೆನು. ಈತನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು. ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು. ಈತನು ಅನ್ಯ ಜನಗಳಿಗೂ ನ್ಯಾಯವಿಧಿಯನ್ನು ಸಾರುವನು. ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ. ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಹಾರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿಕೊಡುವನು. ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವರು. ಥ್ಯಾಂಕ್ ಯು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ. ನಾವು ಮೇಲ್ಕಂಡ ಒಂದು ವಿಚಾರ ನಾವು ನೋಡಿರೋ ಪ್ರಕಾರ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕೈ ಬತ್ತು ಹೋಗಿರುವಂತ ಅಂದ್ರೆ ಹುಟ್ಟದಾಗ್ಲಿಂದನು ಆತನ ಬಳಿ ಕೈಯೇ ಇಲ್ಲ ರೀ ಅಂತ ವ್ಯಕ್ತಿಗೆ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸಬ್ಬತ್ ದಿನದಲ್ಲಿ ಅದಾದ ನಂತರ ಇನ್ನೊಂದು ಘಟನೆ ಏನ್ ನಡೆದಿದೆ ಅಂತಂದ್ರೆ, ಸಮುದ್ರದ ದಂಡೆಯಲ್ಲಿ ಕುಳಿತುಕೊಂಡು ಯೇಸುಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿರುವಂತ ಜನರುಗಳಿಗೆಲ್ಲರಿಗೂ ಆ ಒಂದು ಉಪದೇಶನ ಮಾಡಿದ್ದಾರೆ. ಈಗ ಎಲ್ರಿಗೂ ಕೂಡ ಯಾವ ರೀತಿ ಉಪದೇಶ ಮಾಡಿದ್ದಾರೆ ಅಂತ ನಾವು ನೋಡ್ಬೇಕು ಪ್ರಿಯರೇ. ತುಂಬಾ ಆಕರ್ಷಕ ಒಂದು ಮಾತುಗಳಿಂದ ಸಂತೈಗಳಿಂದ ಅವರೆಲ್ಲರನ್ನು ಕೂಡ ತುಂಬಾನೇ ಸುಖ ಬುಕ್ಕುವಲ್ಲಿ ಇದ್ದಾಗ್ಲೂ ಕೂಡ
ಅವರು ದೇವ್ರನ್ನ ಅವರು ಈ ರೀತಿ ಅರ್ಥಕೊಂಡ್ ನೋಡಿ, ಇದೇ ಒಂದು ವಿಚಾರನ ಮಾರ್ಕ 3ನೇ ಅಧ್ಯಾಯ 1 ಹೇಳ್ತಾನೆ. ಮಾರ್ಕ 3ನೇ ಅಧ್ಯಾಯ ಬ್ರದರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ವಾಯ್ಸ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಿಲ್ಲಪ್ಪ. ಅವ್ರದ್ದು ಪ್ರಾಬ್ಲಮ್. ಓದಿ ಸಿಸ್ಟರ್, ಮಾರ್ಕ 3ನೇ 1-3. ಒಂದಿಂದ ಹಾ, ಇನ್ನೊಂದು ಸಮಯದಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋದಾಗ ಅಲ್ಲಿ ಕೈಬತ್ತಿದವನೊಬ್ಬನು ಇದ್ದನು. ಅವನು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬ ದಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಯೋಚಿಸಿ ನೋಡುತ್ತಾ ಇದ್ದರು. ಆತನು ಕೈಬತ್ತಿದವನಿಗೆ ಎದ್ದು ನಡೆ ಬಾ ಎಂದು ಹೇಳಿ ಅವನಿಗೆ ಸಬ್ಬತ್ ದಿನ ಸಾಕ ಬ್ರದರ್. 12ನೇ ವಚನದಲ್ಲಿ ಸಿಸ್ಟರ್, ಆಯ್ತು ಬ್ರದರ್. 3ನೇ ಅಧ್ಯಾಯ 1-12. ಸಬ್ಬ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ, ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ, ಪ್ರಾಣವನ್ನು ಉಳಿಸುವುದೋ ತೆಗೆಯುವುದೋ ಎಂದು ಕೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ, ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದ್ದನು. ಅವನು ಚಾಚಿದನು, ವಾಸಿ ಆಯಿತು. ಫರಿಸಾಯರು ಹೊರಗೆ ಹೋಗಿ ಕೂಡಲೇ ಇರೋದರನ್ನು ಕೂಡಿಕೊಂಡು ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರುದ್ಧವಾಗಿ ಆಲೋಚನೆ ಮಾಡಿಕೊಂಡರು. ಯೇಸು ಹಿಂಗಡವಾಗಿ ಹೋಗಿ 12 ಮಂದಿ ಅಪೋಸ್ತಲರನ್ನು ನೇಮಿಸಿದ್ದು. ಯೇಸು ತನ್ನ ಶಿಷ್ಯರ ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು. ಗಲಿಲಾಯದಿಂದ ಬಹುಜನರು ಆತನ ಹಿಂದೆ ಹೋದರು. ಇದಲ್ಲದೆ ಆತನು ಇಂತಿಂತ ಕೆಲಸಗಳನ್ನು ಮಾಡುತ್ತಾನೆಂದು ಕೇಳಿ ಬಹುಜನರು ಯೋದಾಯದಿಂದಲೂ ಎರಸಿನೇಮಿನಿಂದಲೂ ಅದಿಂದಲೂ ಯೋರ್ಧಾನ್ ಹೊಳೆಯ ಆಚೆಯಿಂದಲೂ ತೂರ್ ಚಿದೋನ್ ಪಟ್ಟಣಗಳ ಸುತ್ತಲಿದ್ದಿಂದಲೂ ಆತನ ಬಳಿಗೆ ಬಂದರು. ಜನರು ಗುಂಪಾಗಿದ್ದರಿಂದ ಮೈ ಮೇಲೆ ಬಿದ್ದು ನೂಕರೆಂದು ಆತನು ತನಗೆ ಒಂದು ದೋಣಿಯ ಸಿದ್ಧವಾಗಿರಲಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದ್ದನು. ಯಾಕೆಂದರೆ ಆತನು ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ರೋಗ ಪೀಡಿತರಾಗಿದ್ದವರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೇಲೆ ಬೀಳುತ್ತಿದ್ದರು. ಮತ್ತು ದೆವ್ವಗಳು ಆತನನ್ನು ಕಂಡಾಗೆಲ್ಲ ಆತನ ಪಾದಕ್ಕೆ ಬಿದ್ದು ನೀನು ದೇವಕುಮಾರನೆಂದು ಕೂಗುತ್ತಿದ್ದವು. ಆದರೆ ಆತನು ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟವಾಗಬಾರದೆಂದು ಅವರಿಗೆ ಬಹುಖಂಡಿತವಾಗಿ ಹೇಳಿದ್ದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ನಾವು ಓದಿರೋ ಪ್ರಕಾರ ಮತ್ತಾಯದರಲ್ಲೂ ಕೂಡ ಮಾರ್ಕದಲ್ಲೂ ಕೂಡ ಇಲ್ಲೊಂದು ಅಂಶನ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ನೋಡಿ, ಈ ಶಾಸ್ತ್ರಿಗಳು ಮತ್ತು ಪರಿಸರಗಳು ಯೇಸು ಕ್ರಿಸ್ತರನ್ನ ಹೇಗಾದ್ರೂ ಮಾಡಿ ತಪ್ಪು ಮಾಡಿಸ್ಬೇಕು, ಅವ್ರನ್ನ ಒಂದು ನ್ಯಾಯ ವಿಧಿಗಳಲ್ಲಿ ಅವ್ರನ್ನ ಬಂಧಿಸ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದಂತ ಅವರು ಬತ್ತೋದಂತ ಒಂದು ಕೈ ಅಂದ್ರೆ ಮೊದ್ಲೇ ಅವನಲ್ಲಿ ಬತ್ತೋಗಿರುವಂತ ಒಬ್ಬ ವ್ಯಕ್ತಿ, ಅಂತ ವ್ಯಕ್ತಿನ ಕಣ್ಣಿಡ್ದಿ ಆ ವ್ಯಕ್ತಿನ ಕರೆದಿ ಆಲಯದ ಹತ್ರ ನಿಲ್ಸಿ ಪ್ರೀ ಪ್ಲಾನ್ಡ್ ಇವೆಲ್ಲ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಅವರು ಅರಿತ್ಕೊಂಡೇನೆ ಕೈ ಯೇಸು ಕ್ರಿಸ್ತನ ಕೈಯಿಂದ ಹೇಗಾದ್ರೂ ಮಾಡಿ ಅದ್ಭುತನ ಮಾಡಿಸಿ ದೇವದೂಷಣೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಸೋದಕ್ಕೋಸ್ಕರನೇ ಇಂಥ ಒಂದು ಕರ್ತವ್ಯ ಮಾಡೋದಕ್ಕೆ ಅವರು ನಿಂತಿದ್ದಾರೆ. ಪ್ರಿಯರೇ, ನಿಂತಿರೋ ಸಂದರ್ಭದಲ್ಲಿ ಆ ವ್ಯಕ್ತಿ ಯೇಸು ಕ್ರಿಸ್ತರು ಸಬ್ಬತ್ತಿಂದ ನೋಡಿದ್ರು, ಅವನಿಗೆ ಗುಣಪಡಿಸಿದ್ರು, ಅದಾದ್ಮೇಲೆ ಶಾಸ್ತ್ರಿಗಳ ಪರಿಸರ ವಾಗ್ವಾಗಕ್ಕೆ ಬಂದಿದ್ದಾರೆ. ಆಗ ಯೇಸು ಕ್ರಿಸ್ತರು ಅವ್ರಿಗೆ ವಾಕ್ಯದ ಪ್ರಕಾರ ಮಾತನಾಡಿ ಸತ್ಯಾರ್ಥಗಳ ಒಂದು ವಿಚಾರಗಳನ್ನ ತಿಳಿಸಿ ಅವರ ಮಧ್ಯದಲ್ಲಿ ಅವರ ಮನಸ್ಸಿನಲ್ಲಿ ಅಂಟ್ಕೊಂಡಂತ ಒಂದು ಕಲ್ಮಶನ ತೆಗೆದಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಿಯರೇ, ಇದಾದ ನಂತರನು ಕೂಡ ಯೇಸುಕ್ರಿಸ್ತರು ಸಮುದ್ರದ ಬಳಿಗೆ ಹೋಗಿ ಅಲ್ಲೂ ಕೂಡ ಎಲ್ರಿಗೂ ಕೂಡ ಉಪದೇಶನ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್, ಇದೇ ಒಂದು ಘಟನೆ, ಇದೇ ಒಂದು ಆಧಾರಿತವಾದಂತ ಒಂದು ಸಂದೇಶನ ನಮ್ಗೆ ಲೂಕಾದ್ರಲ್ಲೂ ಕೂಡ ಹೇಳ್ತಾರೆ. ನೋಡಿ, ಲೂಕಾ 6ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದವರೆಗೆ ಯಾರಾದರೂ ಸಹೋದರ ಸಹೋದರ ಓದ್ಬೇಕಾ ಕೇಳ್ತಿರ್ತೇನೆ. ಲೂಕಾ 6ನೇ ಅಧ್ಯಾಯ
ಆರಿಂದ ಅನ್ನೋದು. ಮತ್ತೊಂದು ಸಬ್ಬತ್ ದಿನದಲ್ಲಿ ಆತನು ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದಾಗ ಅಲ್ಲಿ ಬಲಗೈ ಬತ್ತಿದವನೊಬ್ಬನು ಇದ್ದನು. ಶಾಸ್ತ್ರಿಗಳು ಫರಿಸಾಯರು ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಸಿಕ್ಕಬೇಕೆಂದು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೊಂಚಿ ನೋಡುತ್ತಿದ್ದರು. ಆದರೆ ಆತನು ಅವರ ಯೋಚನೆಗಳನ್ನು ತಿಳಿದು ಕೈ ಬತ್ತಿ ಹೋಗಿದ್ದ ಆ ಮನುಷ್ಯನಿಗೆ ಎದ್ದು ನಡುವೆ ಬಂದು ನಿಂತುಕೋ ಎಂದು ಹೇಳಿದನು. ಅವನು ಎದ್ದು ನಿಂತುಕೊಂಡನು. ಆಗ ಯೇಸು ಅವರಿಗೆ, ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ, ಸಬ್ಬತ್ತಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ, ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ, ಪ್ರಾಣವನ್ನು ಉಳಿಸುವುದೋ ಹಾಳು ಮಾಡುವುದೋ ಎಂದು ಹೇಳಿ ಸುತ್ತಲೂ ಅವರೆಲ್ಲರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಹಾಗೆಯೇ ಮಾಡಿದನು, ಕೈ ವಾಸಿಯಾಯಿತು. ಆದರೆ ಅವರಲ್ಲಿ ದುರ್ಬುದ್ಧಿ ತುಂಬಿದ್ದರಿಂದ ಈ ಯೇಸುವಿಗೆ ಏನು ಮಾಡೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡಿರೋ ಪ್ರಕಾರನೇ ಇನ್ನೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ, ಆ ಒಂದು ಘಟನೆಯ ಒಂದು ಸಾರಾಂಶನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಬತ್ತೋಗಿರುವಂತಹ ವ್ಯಕ್ತಿಯ ಕೈ ಬಂದು ಯಾವ ಕೈ ಆಗಿತ್ತು ಅಂತ ನಾವು ನೋಡ್ಬೇಕು. ಏನ್ ಎರಡು ಕೈಯೂ ಬತ್ತೋಗಿತ್ತ ಅಂದ್ರೆ ಇಲ್ಲ ರೀ, ಅವನ ಒಂದು ಬಲಗೈ ರೈಟ್ ಹ್ಯಾಂಡ್ ಬತ್ತೋಗಿತ್ತು. ಅಂದ್ರೆ ಹುಟ್ಟಿದಾಗ್ಲಿಂದನೂ ಅವನಿಗೆ ರೈಟ್ ಹ್ಯಾಂಡೇ ಇರ್ಲಿಲ್ಲ. ಅವನು ಯಾವುದೇ ಒಂದು ಸಪೋರ್ಟ್ ಬೇಕಾಗಿರೋದೇ ಯಾವುದು ಅಂತ ರೈಟ್ ಹ್ಯಾಂಡ್. ಸೊ ಇದೆಲ್ಲ ಏನು ಇರ್ಲಿಲ್ಲದೆ ಇರೋದನ್ನ ರೀತಿಯಲ್ಲಿ ಹೇಳಿ ಈ ಒಂದು ಘಟನೆ ನಾವು ಓದ್ಬೋದು. ನೋಡಿ, ಮತ್ತಾಯ ಮಾರ್ಕ ಲೂಕದಲ್ಲಿ ಗಮನಿಸಿ ನಾವು ಓದಿದಾಗ ನಮ್ಗೆ ಹಲವಾರು ಗೂಢಾರ್ಥಗಳನ್ನ ನಮ್ಗೆ ಇಲ್ಲಿ ತಿಳಿಸಿದ್ದಾರೆ. ಪ್ರಿಯ ಸಹೋದರ ಮತ್ತು ಇಲ್ಲಿಗೆ ಆ ಒಂದು ಸಬ್ಬತ್ ದಿನದ ಒಂದು ಅದ್ಭುತ ಕಾರ್ಯಗಳ ಒಂದು ಪಾಠ ಮುಗಿಯಿತು ಪ್ರಿಯರೇ. ಇವತ್ತು ನೆಕ್ಸ್ಟ್ ಇನ್ನೊಂದು ವಿಶೇಷವಾದಂತ ಒಂದು ಪಾಠ ಇದೆ. ರೀಪ್ರಿಂಟ್ 3752ರಲ್ಲಿ ಬರೆದಿರುವಂತ ಒಂದು ಪಾಠ. ಇದನ್ನು ನಮ್ಮ ಮಧ್ಯದಲ್ಲಿರುವಂತ ಅನು ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಸಬ್ಬತ್ ವಿಷಯವಾದ ಕರ್ತವ್ಯಗಳು ಹಾಗೂ ಸವಲತ್ತುಗಳು. ರೀಪ್ರಿಂಟ್ಸ್ ಪುಟ 3752. ಮತ್ತಾಯ 12ನೇ ಅಧ್ಯಾಯ 1-14 ವಚನಗಳು. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ವಿಮೋಚನಾಕಾಂಡ 20ನೇ ಅಧ್ಯಾಯ 8ನೇ ವಚನ. ಸಬ್ಬತ್ ದಿನದ ವಿಷಯವಾದ ಸರಿಯಾದ ಅಭಿಪ್ರಾಯವನ್ನು ಯಾರೂ ಹೊಂದಿಲ್ಲ. ಕೆಲವರು ಮೋಶೆಯ ಧರ್ಮಶಾಸ್ತ್ರ ವಿಧಿಗಳ ಅಧೀನದಲ್ಲಿರುವ ಯಹೂದ್ಯರೆಂದು ತಮ್ಮನ್ನು ತಾವೇ ಪರಿಗಣಿಸಿಕೊಳ್ಳುವರು. ಇತರರು ಇದಕ್ಕೆ ವಿರೋಧವಾಗಿ ಅತಿರೇಕಕ್ಕೆ ಹೋಗಿ, ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆಂದು ಹೇಳಿ ಸಬ್ಬತ್ತಿನವನ್ನು ಪೂರ್ಣವಾಗಿ ಅಲ್ಲಗಳೆಯುವರು. ನಾವು ನಂಬಿರುವ ಸರಿಯಾದ ಅಭಿಪ್ರಾಯವು ಯಾವುದೆಂದರೆ, ನಾವು ಪ್ರತಿಪಾದಿಸಲು ಯತ್ನಿಸಲಿರುವ ಹಾಗೆ ಅದು ಇವೆರಡೂ ಅತಿರೇಕಗಳ ನಡುವೆ ಇರುವಂಥದ್ದು. ಸಾಕ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ವಿಚಾರನ ನಮ್ಗೆ ವಿಮೋಚನೆ ಕಾರಣದಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಪೂರ್ಣ ಭರಿತವಾದಂತ ಒಂದು ಸಂದೇಶ ಭರಿತವಾದಂತ ಒಂದು ಸನ್ನಿವೇಶನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಬ್ರದರ್ 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 ಪ್ರಾಬ್ಲಮ್ ಐತೆ. ಮುಟ್ಟಿ ಹೋಗಿತ್ತು. ಮಳೆ ಬಹಳ ಆಗಿ
ಓಕೆ ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕ್ಷಮಿಸಿ, ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗೋಗಿತ್ತು. ಕಮಲಮ್ಮ ಸಿಸ್ಟರ್ ಹಾಸ್ಟ್ ಮಾಡ್ತೀರಾ ನನ್ನ? ಬ್ರದರ್, ಸಿಸ್ಟರ್ ನೀವು ಎಕ್ಸಿಟ್ ಆಗ್ತೀರಾ ಸಿಸ್ಟರ್? ಒಂದು ನಿಮಿಷ. ಹಾ ಹೆಚ್ಚಿತ್ತು. ಓಕೆ. ಟವರ್.